ಸನಿಮ್ ಹೆಸರು? ಅನಿಲ್ ಕುಮಾರ್. ಯಾವ ಊರು? ಕತ್ತಿನಾಗನಹಳ್ಳಿ. ಒಳನಹಳ್ಳಿ ಹೋಬಳಿ, ಕೊಡಗೇರಿ ತಾಲೂಕು, ತುಮಕೂರು ಜಿಲ್ಲೆ. ಎಷ್ಟೆಲ್ಲ ಗೋವರಿಗಳು? ಆರಲ್ಲಿ ನಾಲ್ಕಲ್ಲು. ಯಾವ್ದು ನಾಲ್ಕಲ್ಲು? ಇದು ಇದು ನಾಲ್ಕಲ್ಲ, ಇದು ಆರಲ್ಲು. ಇದಾರಲ್ಲು. ನೀವು ತಂದಿದ್ದು ಸರ್? ತಂದಿದ್ದು ಮಧುಗಿರಿ ಜಾತ್ರೆಯಲ್ಲಿ, ದಣ್ಣಿ ಮಾರಮ್ಮನ ಜಾತ್ರೆ. 2017 ತಂದಿದ್ದೀರಾ? ಹದಿನೇಳಲ್ಲಿ. ಕರುಗಳಾಗಿ ತಂದಿದ್ರಾ? ಎಷ್ಟಾಗಿತ್ತು ಅವಾಗ? ಅವಾಗ 70,000 ಆಯ್ತು ಕರುಗಳು. ಅವಾಗಿಂದ ಮಾರಿಲ್ಲ. ನೀವೇನಿದ್ರು ಸುಮ್ಮನೆ ಕೆಲಸ ಮಾಡ್ಕೊಂಡಿರೋದು? ವ್ಯವಸಾಯ ಮಾಡಕ್ಕೆ. ವ್ಯವಸಾಯ ಏನೇನು ಬೆಳಿತೀರ ಈ ಕಡೆ? ನಾವು ಹೂವು, ತರಕಾರಿ ಎಲ್ಲ ಬೆಳಿ. ಅಡಿಕೆ ಮೇನ್. ಅಡಿಕೆ ನಿಮ್ಗೆ ಎಷ್ಟು ಎಕರೆ ಇದೆ ಅಡಿಕೆ? ನಮ್ದೊಂದು 2 ಎಕರೆ ಇದೆ. 2 ಎಕರೆ ಅಡಿಕೆ. ಹೂವು ಶಾಮಂತಿಗೆ, ಬಟನ್ಸ ಶಾಮಂತಿಗೆ ಎಲ್ಲ ಬೆಳಿತೀವಿ ಸರ್. ಶಾಮಂತಿಗೆ ಬಟನ್ಸ್ ಎಲ್ಲ ಬೆಳಿತೀವಿ. ಎನಿ ಒನ್ ಕಲರ್ ಬೆಳಿ. ಏನೇ ಕೈ ತಿಂಡಿ ಕೊಡ್ತೀರಾ ಇವಕ್ಕೆ? ಕೈ ತಿಂಡಿ ಏನು ಕೊಡ್ತಿಲ್ಲ ಸರ್. ಈಗ ಕೈ ತಿಂಡಿ ಕೊಡ್ಬೇಕು ಅಂದ್ರೆ ಹಿಂಡಿ, ಬೂಸ, ತಿರ್ಗಾ ಜೋಳ, ಜೋಳ ಮಿಷಿನ್ ಹಾಕ್ಸಿ ಎಲ್ಲ ಎಲ್ಲ ಅಂದ್ರೆ ಧಾನ್ಯಗಳನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ಸಿ. ಅಂದ್ರೆ 365 ದಿನ ನಿಮ್ಗೆ ಒಂದ್ ಜೊತೆ ಹೋರಿಗಳು ಇರ್ಲೇಬೇಕು ಕೆಲ್ಸಕ್ಕೆ. ಅಂದ್ರೆ ನೀವೇನ್ ಶೋಕಿ ಪಾಕಿ ಇಲ್ಲ, ಸುಮ್ನೆ ಕೆಲ್ಸಕ್ಕೆ ಬೇಕು. ಮಾಡ್ಲಿ ಬಿಡ್ಲಿ ಒಂದ್ ಜೊತೆ ದನ ಇರ್ಬೇಕು. ಅದೇ ಕೆಲ್ಸಕ್ಕೆ ಸಣ್ಣ ಕರುಗಳು ತರ್ತೀರಾ, ಆರಲ್ಲವರೆಗೂ ಸಾಕೊಂತೀರಾ? ಇವ್ ಮಾರ್ಬಿಡ್ತೀರಾ? ಜಾತ್ರೆ ಕ್ಯಾಮನಹಳ್ಳಿಗೆ ಹೋಗ್ತೀರಾ? ಕ್ಯಾಮನಹಳ್ಳಿಗೆ ಹೋಗಲ್ಲ, ತಿರ್ಗಾ ದಣ್ಣಿ ಮಾರಮ್ಮಂಗೆ ಮಧುಗಿರಿಗೆ. ಅದೇನು ಏನಿಲ್ಲ, ಅಲ್ಲಿ ನಮ್ಗೆ ಅಡ್ಜಸ್ಟ್ ಆಗೈತೆ ಅಲ್ಲಿ ಅಷ್ಟೇ. ಹೌದು, ಕ್ಯಾಮನಹಳ್ಳಿಗೆ ಏನು ಹೋಗಲ್ಲ. ಕ್ಯಾಮನಹಳ್ಳಿ ನೋಡಕ್ ಹೋಗ್ತೀರಾ? ನೋಡಕ್ ಹೋಗ್ತೀರಾ. ಮೇಯ್ನ್ ನಿಮ್ಗೆ ವ್ಯವಸಾಯದ ಕೆಲಸ, ಇವು ಒಂದ್ ಜೊತೆ ಕೆಲ್ಸಕ್ಕೆ ಬೇಕೇ ಬೇಕು, ಅದಕ್ಕೆ ಇಟ್ಕೊಂಡಿದ್ದೀರಾ. ನೀವೇನ್ ಚೇಂಜ್ ಏನ್ ಮಾಡಲ್ಲ, ವರ್ಷಕ್ಕೆ ಅದ್ರಲ್ಲಿ ಚೇಂಜ್ ಮಾಡಲ್ಲ, 3-4 ವರ್ಷಕ್ಕೆ ಒಂದ್ಸತಿ ಚೇಂಜ್ ಮಾಡ್ತೀರಾ? ಪರವಾಗಿಲ್ವಾ ಈ ಬೆಳೆಯಲ್ಲಿ, ಹೂವಿನ ಬೆಳೆಯಲ್ಲಿ ನಿಮ್ಗೆ ಅಲ್ಪ ಸ್ವಲ್ಪ ಲಾಭ ಸಿಗುತ್ತಾ? ಪರವಾಗಿಲ್ಲ. ಜೀವನಾಂಶಕ್ಕೆ ಏನ್ ತೊಂದರೆ ಇಲ್ಲ. ನೀವು ಎಷ್ಟಕ್ಕೆ ವ್ಯಾಪಾರ ಹೇಳ್ತೀರಾ ಈಗ? ಗೊತ್ತಿಲ್ವಾ? ಇಲ್ಲ ಸರ್, ಗೊತ್ತಿಲ್ಲ. ನಿಮ್ಮ ಅಪ್ಪಾಜಿಯವರು ಇದು ಮಾಡ್ತಾರೆ. ಹೇಳ್ಕೊಳ್ಳಿ, ಸ್ವಲ್ಪ ಮುಖ ಹೇಳ್ಕೊಳ್ಳಿ. ನಿಮ್ ಕಡೆ ಇವಾಗ ಇವ್ ಮಾರಿ ಸಣ್ಣ ಕರುಗಳು ತರ್ತೀರಾ? ನಿಮ್ಮ ಅಪ್ಪಾಜಿನ ಎಲ್ಲ ತರೋದು, ನಿಮ್ಗೇನು ಅಷ್ಟು ಅನುಭವ ಇಲ್ಲ? ನನ್ಗೇನು ಅನುಭವ ಇಲ್ಲ. ಏನ್ ಓದಿದ್ರ ನೀವು? ಕ್ವಾಲಿಫಿಕೇಶನ್? ಫಸ್ಟ್ ಇಯರ್ ಓದಿದ್ರಿ. ವ್ಯವಸಾಯನೇ ಮುಖ್ಯ ನಿಮ್ದು ಕಸ್ಬೋ.